ನಮಸ್ಕಾರ ವೀಕ್ಷಕರ, ಜಯ ಮಂಜುಳ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಗಣೇಶ ಹಬ್ಬ ಬರ್ತಾ ಇದೆ, ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಅಂದ್ರೆ ಎಲ್ಲರೂ ಡೆಕೋರೇಷನ್ ಮಾಡೋದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿರ್ತೀರಾ. ನಾನು ನಮ್ಮನೆಯಲ್ಲಿ ಮಾಡೋ ರೀತಿಯನ್ನ ನಿಮಗೂ ಕೂಡ ಅಂದ್ರೆ ಡೆಕೋರೇಷನ್ ಯಾವ ರೀತಿ ಮಾಡೋದು ಅಂತ ಒಂದು ಚಿಕ್ಕ ವಿಡಿಯೋದ ಮೂಲಕ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮತ್ತೆ ಇಲ್ಲಿ ನೋಡಿ, ನನ್ನ ಮಗಳು ದೊಡ್ಡ ಮಗಳ ಸ್ಕೂಲಲ್ಲಿ ಗಣೇಶ ಮೇಕಿಂಗ್ ಇತ್ತು, ಸೊ ಅದನ್ನ ಅವಳಿಗೆ ಕೂಡ ರೆಡಿ ಮಾಡಿಕೊಟ್ಟಿದ್ದೀನಿ. ಇದನ್ನು ಕೂಡ ಹೇಗ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಮತ್ತೆ ಈಗ ಸಿಂಪಲ್ ಆಗಿ ಮನೆಯಲ್ಲೇ ಇರೋ ವಸ್ತುಗಳನ್ನ ಯೂಸ್ ಮಾಡಿ ನಾನು ಈ ತರ ಡೆಕೋರೇಷನ್ ನ ಮಾಡಿದ್ದೀನಿ. ನೋಡಿ, ನೀವು ಕೂಡ ನಿಮ್ಮ ಏರಿಯಾದಲ್ಲಿ ಆಗ್ಬೋದು, ದೊಡ್ಡ ಪ್ರಮಾಣದಲ್ಲಿ ಅಥವಾ ನಿಮ್ ಸ್ಕೂಲಲ್ಲಿ ಆಗಿರ್ಬೋದು ಅಥವಾ ನಿಮ್ ಮನೆಗಳಲ್ಲೇ ಆಗಿರ್ಬೋದು, ಚಿಕ್ಕದಾಗಿ ನಾನು ಬಟ್ಟೆನ ಯೂಸ್ ಮಾಡಿ, ಕಾಟನ್ ನ ಯೂಸ್ ಮಾಡಿ ಮಾಡಿದ್ದೀನಿ. ನೀವು ನೋಡಿ, ಸೀಸರು, ಪಿನ್ಸು, ಗ್ರೀನ್ ಲೀಫು, ಕಾಟನ್ನು, ಮತ್ತು ಇಲ್ಲಿ ಒಂದೆರಡು, ಒಂದು ಬೆಡ್ಶೀಟು, ವೈಟ್ ಕಲರ್ ಒಂದೇ ಆದರೂ ಪರವಾಗಿಲ್ಲ, ಮತ್ತು ಒಂದು ವೇಲು, ಇಲ್ಲೆರಡು ವೈಟ್ ಕಲರ್ ಬಟ್ಟೆನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ, ಒಂದು ಸ್ಮಾಲ್ ಚೇರನ್ನು ಇಟ್ಟು ಅದಕ್ಕೆ ಎರಡು ಸೈಡು ಕಂಬಿಗಳನ್ನು ಜೋಡಿಸಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರ, ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ ನಿಮಗೂ ಕೂಡ ಇಷ್ಟ ಆಯ್ತಾ? ಹಾಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೀವು ಕೂಡ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಯಾರಾದರೂ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.